ಬ್ಯಾಕ್ ಟು ಟಿ ಎಮ್ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಇವತ್ತು ನಡೆದಿರತಕ್ಕಂತಹ SSLC ವಿದ್ಯಾರ್ಥಿಗಳ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಒಂದಷ್ಟು ಅವಲೋಕನ ಮಾಡ್ತಾ ಇದ್ದೀನಿ. ಇಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಧಿಕೃತ ಕ್ರಿಯಾ ಉತ್ತರಗಳಲ್ಲ, ಆದರೂ ಕೂಡ ಮ್ಯಾಕ್ಸಿಮಮ್ ಈಕ್ವಲ್ ಇರ್ತವೆ. ಇದು ನಿಮ್ಮ ಪರೀಕ್ಷಾ ತಯಾರಿಗೆ ಈಗ SSLC ಬರೆದಿರತಕ್ಕಂತಹ ವಿದ್ಯಾರ್ಥಿಗಳಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಸೊ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಅದರಲ್ಲಿ ಪ್ರಮುಖವಾಗಿ ವೇ ವಿಭಾಗದಲ್ಲಿ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿದ್ದಾವೆ. ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲು ಬಳಸುವಂತಹ ಸಾಧನ ಅಂತ ಇದೆ. ಸೊ ವಿದ್ಯುತ್ ಶಕ್ತಿಯನ್ನು ಉತ್ಪತ್ತಿ ಮಾಡಲಿಕ್ಕೆ ಬಳಸುವಂಥ ಸಾಧನ ಯಾವುದು? ಗ್ಯಾಲ್ವನೋಮೀಟರ್, ವಿದ್ಯುತ್ ಜನಕ, ಆಮ್ಮೀಟರ್, ವಿದ್ಯುತ್ ಮೋಟಾರ್ ಅಂತ ಇದೆ. ಸೊ ನಿಮಗೆಲ್ಲ ಗೊತ್ತು, ವಿದ್ಯುತ್ ಜನಕ ಇದಕ್ಕೆ ಸರಿಯಾದ ಉತ್ತರ. ಹಾಗೆಯೇ ಮುಂದಿನ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ವಿಭವಾಂತರ, ವಿದ್ಯುತ್ ಪ್ರವಾಹ ಮತ್ತು ರೋಧದ ನಡುವಿನ ಸಂಬಂಧವನ್ನು ತೋರಿಸುವ ಸರಿಯಾದ ಸೂತ್ರ ಯಾವುದು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಸೊ ಆರ್ ಇಸ್ ಈಕ್ವಲ್ ಟು ವಿ ಬೈ ಐ ಅಂಥೇಳಿ. ಸೊ ಇದು ಸರಿಯಾದ ಉತ್ತರ. ನೀವು GPSTRಲ್ಲಿ ಕೂಡ ಈ ಒಂದು ಪ್ರಶ್ನೆಯನ್ನು ನೋಡಿದ್ರಿ ಹಿಂದಿನ ಒಂದು ಪರೀಕ್ಷೆಯಲ್ಲಿ. ಸೊ ಅದನ್ನು ನೀವು ನೆನಪು ಮಾಡ್ಕೋಬೋದು ಇಲ್ಲಿ. ಹಾಗೆ ಮುಂದಿನ ಪ್ರಶ್ನೆ, ಫ್ಲೆಮಿಂಗನ ಬಲಗೈ ನಿಯಮದಲ್ಲಿ ಮಧ್ಯದ ಬೆರಳು ಸೂಚಿಸುವುದು. ಸೊ ಫ್ಲೆಮಿಂಗನ ಬಲಗೈ ನಿಯಮ ನೀವೆಲ್ಲ ಕಲ್ತಿದ್ದೀರಿ. ಅದರಲ್ಲಿ ಮಧ್ಯದ ಬೆರಳು ಏನನ್ನು ಸೂಚಿಸುತ್ತೆ ಅಂದರೆ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ. ಓಕೆ, ಹಾಗೆ ಪೀನ ಮಸೂರದಿಂದ ವಸ್ತುವಿನ ಚಿಕ್ಕದಾದ ಮತ್ತು ಸತ್ಯ ಪ್ರತಿಬಿಂಬ ಪಡೆಯಲು ಆ ವಸ್ತುವನ್ನು ಇಡಬೇಕಾದಂತಹ ಸ್ಥಳ ಯಾವುದು ಅಂತ ಇದೆ. ಸೊ ಎಲ್ಲಿಡ್ತೀವಿ ಅಂದರೆ 2F ದೂರದಲ್ಲಿ ಇಡ್ತೀವಿ ನಾವು. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಏಕೆ ಅಂತ. ಸೊ ಈ ಒಂದು ಪ್ರಶ್ನೆ ನಿಮಗೆ ಬಹಳಷ್ಟು ಸಾರಿ ನೀವು ಓದಿರ್ಬೋದು. ಕಾಂತೀಯ ಬಲರೇಖೆಗಳು ಯಾಕೆ ಒಂದನ್ನೊಂದು ಛೇದಿಸುವುದಿಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ. ಸೊ ಸರಿಯಾದ ಉತ್ತರ, ಕಾಂತೀಯ ಬಲರೇಖೆಗಳು ಸಮಾಂತರ ರೇಖೆಗಳಾಗಿವೆ. ಆದಾಗ್ಯೂ ಹಾಗೆ ಛೇದಿಸಬೇಕಾದರೆ ಛೇದಿಸುವ ಬಿಂದುವಿನಲ್ಲಿ ಕಾಂತವು ಎರಡು ದಿಕ್ಕುಗಳನ್ನು ನಿರ್ದೇಶಿಸುತ್ತಿರುತ್ತದೆ ಎಂಬ ಅರ್ಥವನ್ನು ಬರುತ್ತದೆ. ಇದು ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಅಥವಾ ಕಾಂತೀಯ ಬಲರೇಖೆಗಳು ಒಟ್ಟಿಗೆ ಎರಡು ದಿಕ್ಕುಗಳಲ್ಲಿ ಸಾಗುವುದಿಲ್ಲ. ಸೊ ಇದನ್ನು ಕೂಡ ನೀವು ಉತ್ತರವನ್ನು ಹೇಳ್ಬೋದು. ಸೊ ಐದನೇ ಪ್ರಶ್ನೆಗೆ ಉತ್ತರ ನಿಮ್ಗೆ ಗೊತ್ತಾಗಿದೆ. ಇನ್ನು ಮಸೂರದ ಸಾಮರ್ಥ್ಯದ SI ಏಕಮಾನ ಕೇಳಿದ್ದಾರೆ. ಸೊ ಮಸೂರದ ಸಾಮರ್ಥ್ಯದ ಒಂದು SI ಏಕಮಾನ ಏನು ಅಂತ ನೋಡಿದ್ರೆ ಡಯಾಪ್ಟರ್ ಅಂತ ಹೇಳ್ಬೋದು. ಓಕೆ, ಇನ್ನು ವಿದ್ಯುತ್ ಕೋಶ, ವಿದ್ಯುತ್ ಬಲ್ಬ್, ಅಮ್ಮೀಟರ್ ಮತ್ತು ಪ್ಲಗ್ ಕೀ ಇವುಗಳನ್ನು ಒಳಗೊಂಡ ವಿದ್ಯುತ್ ಮಂಡಲದ ರೇಖಾಚಿತ್ರವನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ. ಸೊ ರೇಖಾಚಿತ್ರ ಈ ರೀತಿ ಇರುತ್ತೆ, ನಿಮ್ಮ ಸ್ಕ್ರೀನ್ ಮೇಲೆ ಈಗ ಕಾಣಿಸ್ತಾ ಇದೆ ಸ್ನೇಹಿತರೆ. ಹಾಗೆ ಮುಂದಿನ ಪ್ರಶ್ನೆ, 15 cm ಸಂಗಮ ದೂರವನ್ನು ಹೊಂದಿರುವಂತಹ ನಿಮ್ನ ದರ್ಪಣದ ಮುಂದೆ 25 cm ದೂರದಲ್ಲಿ ವಸ್ತುವನ್ನು ಇರಿಸಿದೆ. ಸ್ಪಷ್ಟ ಪ್ರತಿಬಿಂಬವನ್ನು ಪಡೆಯಲು ಪರದೆಯನ್ನು ದರ್ಪಣದಿಂದ ಎಷ್ಟು ದೂರದಲ್ಲಿ ಇರಿಸಬೇಕು ಅಂತ ಕೇಳಿದ್ದಾರೆ. ಸೊ ಎಷ್ಟು ದೂರದಲ್ಲಿ? ಸೊ ನಿಮ್ನ ದರ್ಪಣ ಆಗಿರೋದ್ರಿಂದ F = -15 cm, U = -25 cm ಆಗುತ್ತೆ. ಸೊ ವಿನ ಕೇಳಿದರೆ 1/F = 1/V + 1/U, ಅಲ್ಲಿ ವಿ ಬೇಕಾಗಿರೋದ್ರಿಂದ 1/V = 1/F - 1/U ಆಗುತ್ತೆ. ಸೊ 1/-15 -1/-15 ಆಗುತ್ತೆ. ಸೊ -×- ಆಗುತ್ತೆ ಇಲ್ಲಿ, ಅದಕ್ಕೆ ದಿಸ್ ಬಿಕಮ್ ಪ್ಲಸ್. ಈಗ ಇದಕ್ಕೆ 25 ಮತ್ತು 15ಕ್ಕೆ LCM 75 ಆಗುತ್ತೆ. 75 ಮೇಲೆ 5 - 3 ಆಗುತ್ತೆ. ಸೊ 5 - 3 ಕಳೆದ್ರೆ 2 - 2/75. ಇಲ್ಲಿ ರೆಸಿಪ್ರೋಕಲ್ ಇರೋದ್ರಿಂದ 75/2 - 37.5 cm ಉತ್ತರ ಬರುತ್ತೆ ಸ್ನೇಹಿತರೆ. ಓಕೆ, ಸೊ ನೀವೇನಾದರೂ ನಿಮ್ನ ದರ್ಪಣದ ಇನ್ನೊಂದು ಪ್ರಶ್ನೆ ಇದೆ ಅಥವಾ ಅಂತ ಕೊಟ್ಟಿದ್ದಾರೆ. ಒಂದು ನಿಮ್ನ ಮಸೂರದ ಸಂಗಮ ದೂರವು 15 cm ಇದೆ. ಮಸೂರದಿಂದ ಪ್ರತಿಬಿಂಬವು 10 cm ದೂರದಲ್ಲಿ ಉಂಟಾಗಲು ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇಡಬೇಕು ಅಂತ. ಸೊ ಸರಿಯಾದ ಉತ್ತರವನ್ನು ನೀವು ನೋಡ್ತಾ ಇದ್ದೀರಿ. ಏನಪ್ಪ ಅಂತ ಹೇಳಿದ್ರೆ 1/U = 1/F - 1/V ಆಗುತ್ತೆ. ಸೊ 1/U ನಮಗೆ ಬೇಕಾಗಿರೋದು, ಸೊ ಎಫ್ ಅಂದರೆ 15, ವಿ ಅಂದರೆ 10. 1/15 - 1/10 ಆಗುತ್ತೆ. ಸೊ 15 × 10 = 150, LCM 10 - 15 ಆಗುತ್ತೆ, -5/150. ಸೊ ಇದನ್ನು ನಾವು ಉಲ್ಟಾ ಮಾಡಿದ್ರೆ 150/5 = 30, ಅಂದರೆ U = -30 ಆಗುತ್ತೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಕ್ವಶನ್, ಜೈವಿಕ ಅನಿಲದ ಪ್ರಧಾನ ಘಟಕ ಯಾವುದು? ಉತ್ತಮ ಶಕ್ತಿಯ ಆಕಾರದ 4 ಗುಣಲಕ್ಷಣಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ.
ಸೊ ಜೈವಿಕ ಅನಿಲದ ಪ್ರಧಾನ ಘಟಕ ಯಾವುದು ಅಂತ ಹೇಳಿದ್ರೆ ಮೀಥೇನ್ ನಿಮಗೆಲ್ಲ ಗೊತ್ತು. ಅದರ ಒಂದು ನಾಲ್ಕು ಪ್ರಮುಖ ಗುಣಲಕ್ಷಣಗಳು, ಒಂದು ಪರಿಸರ ಸ್ನೇಹಿ ಇಂಧನ, ಹೆಚ್ಚು ದಕ್ಷತೆಯಿಂದ ಕೆಲಸ ಮಾಡುವಂಥ ಇಂಧನ, ಶೇಷ ಉಳಿಯದೇ ಇರತಕ್ಕಂತಹ ಒಂದು ಇಂಧನ, ಅನಿಲ ಮತ್ತು ಬೆಳಕನ್ನು ಪಡೆಯಬಹುದು. ಓಕೆ, ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿತ್ತು, ನಿಮ್ಗೆ ಮೊದಲೇ ಈ ಒಂದು ಪ್ರಶ್ನೆ ಗೆಸ್ ಮಾಡಿದ್ರಿ. ಸೊ ಸರಿಯಾದ ಉತ್ತರ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಸೊ ಈ ಒಂದು ಪ್ರಶ್ನೆಗಳು ನಿಮ್ಮ ಮುಂದಿನ ಪರೀಕ್ಷೆಯಲ್ಲೂ ಕೂಡ ಹೆಲ್ಪ್ ಆಗ್ಬೋದು, ಅಂದರೆ ಎಸ್ಪೆಷಲಿ ಫಾರ್ GPSTR. ಸೊ ಇಂಪಾರ್ಟೆಂಟ್ ಆಗಿರೋದ್ರಿಂದ ನೀವು ಒಂದು ಕಡೆ ನೋಟ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಫ್ರೆಂಡ್ಸ್. ಅಥವಾ ನೀವು ಸೌರಕೋಶವನ್ನು ತಯಾರಿಸಲು ಬಳಸುವಂಥ ಧಾತು, ಸೌರಕೋಶಗಳ ಯಾವುದಾದ್ರೂ ನಾಲ್ಕು ಅನುಕೂಲಗಳು, ಇವುಗಳನ್ನು ಕೂಡ ನೀವೇನು ಮಾಡ್ಬೋದು, ಬರಿಬೋದು. ಅಂದರೆ ಇಲ್ಲಿ ಅಥವಾ ಅಂತ ಇತ್ತು, ಯಾವುದಾದ್ರೂ ಒಂದನ್ನು ನೀವು ಆಯ್ಕೆಯಲ್ಲಿ ಉತ್ತರಿಸಬೇಕಾಗಿತ್ತು ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಪೀನ ಮಸೂರದ 2F1 ವಸ್ತುವನ್ನು ಇರಿಸಿದಾಗ ಪ್ರತಿಬಿಂಬ ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬರೀರಿ. ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ ಅಂತೇಳಿ ಕೊಟ್ಟಿದ್ದಾರೆ. ಓಕೆ, F1 ಅಂದರೆ ಮಸೂರದ ಪ್ರಧಾನ ಸಂಗಮ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಎಸ್, ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಅಲ್ಲಿ 2F2 ನಾವು ಇಮೇಜನ್ನು ಇಟ್ಟಾಗ AB ಅಂತಕ್ಕಂಥ ಇಮೇಜು. ಸೊ ಒಂದು ಕಿರಣ ನೇರವಾಗಿ ಮತ್ತೊಂದು ಕಿರಣ ಪ್ಯಾರಲಲ್ ಆಗಿ ನಾವು ತಗೊಂಡಾಗ ಪ್ರತಿಬಿಂಬ ಈ ರೀತಿ ಉಂಟಾಗುತ್ತೆ. ಸೊ ಇದು ಒಂದು ಸತ್ಯ ಪ್ರತಿಬಿಂಬ ಆಗಿರುತ್ತೆ ಮತ್ತು ತಲೆಕೆಳಗಾದಂತಹ ಒಂದು ಪ್ರತಿಬಿಂಬ ಆಗಿರುತ್ತೆ. ಇದು ಬಂದು 2F ಉಂಟಾಗುವಂತಹ ಒಂದು ಪ್ರತಿಬಿಂಬ ಆಗಿರುತ್ತೆ. ಸೊ ಈ ರೀತಿಯಾಗಿ ರೇಖಾಚಿತ್ರವನ್ನು ಬರಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ಭೂ ಸಂಪರ್ಕ ತಂತಿಯ ಕಾರ್ಯಗಳೇನು? ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಲೋಹದ ಮೇಲ್ಮೈ ಹೊಂದಿರುವಂತಹ ವಿದ್ಯುತ್ ಉಪಕರಣಗಳನ್ನು ಭೂ ಸಂಪರ್ಕ ತಂತಿಗೆ ಜೋಡಿಸಿರುವುದು ಅಗತ್ಯವಾಗಿದೆ, ಏಕೆ ವಿವರಿಸಿ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ, ಭೂ ಸಂಪರ್ಕ ತಂತಿಯಿಂದ ನಾವು ಏನು ಮಾಡ್ಬೋದು? ನಿಮ್ಮ ಸ್ಕ್ರೀನ್ ಮೇಲೆ ಉತ್ತರ. ಸೊ ಈ ಭೂ ಸಂಪರ್ಕ ತಂತಿಯಿಂದ ಏನಾಗುತ್ತಂದರೆ, ಇದು ಅಧಿಕ ಪ್ರಮಾಣದ ವಿದ್ಯುತ್ತನ್ನು ಭೂಮಿಗೆ ವರ್ಗಾಯಿಸಿ ವಿಭವಾಂತರವನ್ನು ಸರಿದೂಗಿಸುತ್ತೆ ಒಂದು. ಹಾಗೆ ಹಸಿರು ವಾಹಕ ಹೊದಿಕೆಯನ್ನು ಹೊಂದಿದ್ದು ಭೂಮಿಯಲ್ಲಿ ಏನು ಮಾಡುತ್ತಪ್ಪ ಅಂತಂದರೆ, ಇದು ಲೋಹದ ಪಟ್ಟಿಯನ್ನು, ಅಂದರೆ ಹೊಳಲಾದ ಲೋಹದ ಪಟ್ಟಿಗೆ ಸಂಪರ್ಕವನ್ನು ಮಾಡಿರ್ತಾರೆ. ಇದನ್ನು ಲೋಹದ ಮೇಲ್ಮೈ ಹೊಂದಿರುವಂಥ ಉಪಕರಣಗಳ ಸುರಕ್ಷತೆಗಾಗಿ ಬಳಸ್ತಾರೆ. ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಆದರೆ ಆವೇಶಗಳನ್ನು ಏನು ಮಾಡುತ್ತೆ, ಭೂಮಿಗೆ ವರ್ಗಾಯಿಸಿ ಆಗ್ತಕ್ಕಂತಹ ಅನಾಹುತವನ್ನು ಅಥವಾ ಅಪಘಾತವನ್ನು ಇದು ತಪ್ಪಿಸುವಂಥ ಕೆಲಸ ಮಾಡುತ್ತೆ. ಸೊ ಇದು ಬಹಳ ಇಂಪಾರ್ಟೆಂಟ್. ಸೊ ಮುಂದಿನ ಪ್ರಶ್ನೆ ಏನು ನೋಡೋಣ. ಅಲ್ಲಿ ಅಥವಾ ಅಂತ ಕೊಟ್ಟಿದ್ದರೆ ವಿದ್ಯುತ್ಕಾಂತೀಯ ಪ್ರೇರಣೆಗೆ ಸಂಬಂಧಿಸಿದ ಫ್ಯಾರಡೆ ಪ್ರಯೋಗವನ್ನು ವಿವರಿಸಿ, ನೇರ ಮತ್ತು ಪರ್ಯಾಯ ವಿದ್ಯುತ್ ಪ್ರವಾಹಗಳಿಗೆ ವ್ಯತ್ಯಾಸ, ಅದನ್ನು ಕೂಡ ನೀವು ಬರಿಬೋದು. ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. 12ನೇ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವ ಬದಲು ಸಮಾಂತರವಾಗಿ ಜೋಡಿಸುವುದರಿಂದ ಆಗುವ ಪ್ರಯೋಜನವೇನು? ಹಾಗೆ ಅಮ್ಮೀಟರ್ ಮತ್ತು ವೋಲ್ಟಾಮೀಟರ್ಗಳನ್ನು ವಿದ್ಯುತ್ ಮಂಡಲದಲ್ಲಿ ಹೇಗೆ ಜೋಡಿಸ್ತಾರೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಆ ಒಂದು ಪ್ರಶ್ನೆಗೂ ಕೂಡ ಉತ್ತರವನ್ನು ನೋಡೋಣ. ಸೊ ವಿದ್ಯುತ್ ಉಪಕರಣಗಳ ಸರಣಿ ಕ್ರಮದಲ್ಲಿ ಜೋಡಿಸುವಂಥ ಸ್ಥಾನದಲ್ಲಿ ಸಮಾಂತರವಾಗಿ ಜೋಡಿಸುವುದರಿಂದ ಏನಾಗತ್ತೆ ಅಂತ. ಪ್ರತಿಯೊಂದು ರೋಧಕಗಳ ನಡುವಿನ ವಿಭಾಂತರ ಒಂದೇ ಆಗಿರುತ್ತೆ. ಹಾಗೆ ಒಂದು ಉಪಕರಣ ಕೆಲಸ ಮಾಡದಿದ್ದಲ್ಲಿ ಬೇರೆ ಉಪಕರಣಗಳು ಕೆಲಸ ಮಾಡ್ತವೆ, ಅಲ್ಲಿ ಸರ್ಕ್ಯೂಟ್ ನಿಂತೋಗಲ್ಲ. ನೀವು ನೋಡಿರ್ಬೋದು, ಈಗ ನಾವು ಏನಾದರೂ ಉಪಕರಣಗಳನ್ನಾಗಿ, ಫಾರ್ ಎಕ್ಸಾಂಪಲ್ ಈ ಬ್ಯಾಟ್ರಿಯನ್ನು ಈ ರೀತಿ ಜೋಡಿಸಿದಾಗ ಇದು ಒಂದು ಬ್ಯಾಟ್ರಿ ಏನಾದರೂ ಹೋಯಿತು ಅಂದರೆ ಈ ಸಂಪರ್ಕ ಇಲ್ಲೇ ಕಟ್ಟಾಗತ್ತೆ. ಆದರೆ ನಾವೇನಾದರೂ ಸಮಾಂತರವಾಗಿ ಜೋಡಿಸಿದರೆ ಈ ರೀತಿಯಾಗಿ, ಸೊ ಇಲ್ಲಿ ಅಕಸ್ಮಾತ್ ಇದು ಫೇಲ್ ಆದರೂ ಕೂಡ ಇದು ತನ್ನ ಕೆಲಸವನ್ನು ಮುಂದುವರಿಸ್ತಾ ಇರುತ್ತೆ. ಸೊ ಅದು ಇಂಪಾರ್ಟೆಂಟು. ಜೊತೆಗೆ ಒಂದು ಸಮಾಂತರ ಜೋಡಣೆಯಲ್ಲಿ ರೋಧದ ಒಟ್ಟು ಮೊತ್ತದ ಸಾಮಾನ್ಯವಾಗಿ ಕಡಿಮೆ ಇರುತ್ತೆ, ರೋಧದ ಒಟ್ಟು ಮೊತ್ತ ಯಾವಾಗಲೂ ಕೂಡ ಕಡಿಮೆ ಇರುತ್ತೆ ಅಂತಕ್ಕಂಥದ್ದು. ಇನ್ನೊಂದು ಪ್ರಶ್ನೆಯನ್ನು ಕೇಳಿದರು, ಅಮ್ಮೀಟರ್ಗಳನ್ನು ಸರಣಿಯಲ್ಲಿ ಮತ್ತು ವೋಲ್ಟಾಮೀಟರ್ಗಳನ್ನು ಸಮಾಂತರವಾಗಿ ಜೋಡಿಸಿರುತ್ತಾರೆ ಅಂತ. ಸೊ ಹಾಗೆ ಕಾರ್ಯಗಳು, ಅಮ್ಮೀಟರ್ ವಿದ್ಯುತ್ ಪ್ರವಾಹವನ್ನು ಅಳತೆ ಮಾಡುತ್ತೆ, ವೋಲ್ಟಾಮೀಟರ್ ವಿಭವಾಂತರವನ್ನು ಅಳತೆ ಮಾಡುತ್ತೆ. ಸೊ ಇದು ಸರಿಯಾದ ಉತ್ತರ ಸ್ನೇಹಿತರೆ. ಸೊ ಕಾರ್ಯಗಳನ್ನು ಕೂಡ ನಾವು ನೋಡಿದ್ವಿ, ಹೇಗೆ ಜೋಡಿಸಿರ್ತಾರೆ ಅಂತಕ್ಕಂಥದ್ದು ಕೂಡ, ಹಾಗೆ ಅವುಗಳ ಕಾರ್ಯ ಏನು ಅಂತ. ನೆಕ್ಸ್ಟು, ಬೆಳಕಿನ ವಕ್ರೀಭವನ ಅಂದ್ರೇನು? ಬೆಳಕಿನ ವಕ್ರೀಭವನದ 2 ನಿಯಮಗಳನ್ನು ನಿರೂಪಿಸಿ ಅಂತ ಕೇಳಿದ್ದಾರೆ. ಸೊ ಬೆಳಕು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಪ್ರಸಾರವಾಗುವ ದಿಕ್ಕಿನಲ್ಲಿ ಬದಲಾವಣೆ ಉಂಟಾಗುತ್ತೆ. ಸೊ ಅದನ್ನು ಬೆಳಕಿನ ವಕ್ರೀಭವನ ಅಂತೇಳಿ ಕರೀತಾರೆ. ಸೊ ಅದರಲ್ಲಿ ವಕ್ರೀಭವನದ 2 ನಿಯಮಗಳನ್ನು ಕೇಳಿದ್ದಾರೆ.
ಸೊ ಬೆಳಕಿನ ವಕ್ರೀಭವನದಲ್ಲಿ ಬರ್ತಕ್ಕಂಥ ನಿಯಮ ಅದು ಆ್ಯಕ್ಚುಲಿ ನಾನು ಎರಡನೇದಕ್ಕೆ ಸೂಚ್ಯಂಕ ಅಂದ್ರೆ ಏನು ಅಂತ ಹೇಳಿದ್ದೀನಿ. ಆ್ಯಕ್ಚುಲಿ ಬೆಳಕಿನ ವಕ್ರೀಭವನ ಅಂದರೆ ಬೆಳಕು ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮ ಹಾಗೂ ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮ, ರೇರರ್ ಮೀಡಿಯಮ್ ಟು ಡೆನ್ಸರ್, ಡೆನ್ಸರ್ ಮೀಡಿಯಮ್ ಟು ರೇರರ್. ಸೊ ಫಾರ್ ಎಕ್ಸಾಂಪಲ್ ಗ್ಲಾಸ್ ಟು ಏರು, ಏರ್ ಟು ವಾಟರ್. ಸೊ ಈ ರೀತಿಯಾಗಿದ್ದಾಗ ಪ್ರಸಾರವಾಗುವಾಗ ತನ್ನ ದಿಕ್ಕನ್ನು ಪ್ರಸರಣದ ದಿಕ್ಕನ್ನು ಸ್ವಲ್ಪ ಪ್ರಮಾಣದಲ್ಲಿ ಬದಲಾಯಿಸುತ್ತೆ, ಅದನ್ನು ಬೆಳಕಿನ ವಕ್ರೀಭವನ ಅಂತ ಕರಿತೀವಿ. ನಿಯಮಗಳೆರಡು ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕದ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬಗಳೆಲ್ಲವೂ ಕೂಡ ಒಂದೇ ಸಮತಲದಲ್ಲಿ ಇರ್ತವೆ ಅಂತಕ್ಕಂಥದ್ದು, ಜೊತೆಗೆ ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವಂಥ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಭವನದ ಕೋನಗಳ ಸೈನುಗಳು ಅನುಪಾತದಲ್ಲಿ ಸ್ಥಿರವಾಗಿರ್ತವೆ. ಅಂದರೆ ವಕ್ರೀಭವನ ಕೋನ ಮತ್ತು ಪತನ ಕೋನ ಮತ್ತು ಪ್ರತಿಫಲನ ಕೋನ ಎರಡೂ ಕೂಡ ಏನಾಗಿರ್ತವೆ, ಸಮನಾಗಿರ್ತವೆ ಅಂತಕ್ಕಂಥದ್ದು ಒಂದು ನಿಯಮ. ಒಟ್ಟು ಎರಡು ನಿಯಮಗಳನ್ನು ನೀವು ನೋಡ್ಬೋದು. ಸ್ನೈಲ್ಸ್ ಲಾಸ್ ಆಫ್ ರಿಫ್ರೆಕ್ಷನ್ ಅಂತ ಕರೀತಾರೆ. ಹಾಗೆಯೇ ಬೆಳಕಿನ ವಕ್ರೀಭವನ ಸೂಚ್ಯಂಕ ಅಂದರೆ ಏನು? ವಜ್ರದ ವಕ್ರೀಭವನ ಸೂಚ್ಯಂಕ 2.42, ಈ ಹೇಳಿಕೆಯ ಅರ್ಥ ಏನು ಅಂತ ಕೇಳಿದರೆ, ವಕ್ರೀಭವನ ಸೂಚ್ಯಂಕ ಅಂದರೆ ಬೆಳಕು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಪ್ರಸಾರವಾಗುವಾಗ ದಿಕ್ಕಿನ ಬದಲಾವಣೆಯಲ್ಲಿ ಉಂಟಾಗುವ ಪ್ರಮಾಣವನ್ನು ವಕ್ರೀಭವನ ಸೂಚ್ಯಂಕ ಅಂತ ಕರೀತಾರೆ. ವಕ್ರೀಭವನ ಸೂಚ್ಯಂಕದ 2.42 ಅಂತ ಹೇಳಿದರೆ ಇದು ವಜ್ರದ ವಕ್ರೀಭವನ ಸೂಚ್ಯಂಕವಾಗಿದೆ. ಇದರ ಅರ್ಥ ಬೆಳಕಿನ ವೇಗವು ವಜ್ರದಲ್ಲಿ ಗಾಳಿ ಅಥವಾ ನಿರ್ವಾತಕ್ಕಿಂತ 2.42 ಕಡಿಮೆ ಇದೆ ಅಂತ ಅರ್ಥ. ಓಕೆ, ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ಗಳು ರಾಸಾಯನಿಕ ವಿಜ್ಞಾನದ ಮೇಲೆ ಇದೆ.